ಬಳ್ಳಾರಿಗೆಲ್ಲರಿಗೂ ಇಲ್ಲಿ ಅನ್ನು ಪ್ರಭಾಕರ್ ಅವರು ಬಂದಿದ್ದಾರೆ ತುಂಬಾ ಒಳ್ಳೊಳ್ಳೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಇವರು ತುಂಬಾ ಹುಡುಗರನ್ನೆಲ್ಲ ಹಾಳು ಮಾಡಿದ್ದಾರೆ ಒಳ್ಳೆ ಈಗ ಅರ್ಥ ಆಯ್ತು ಸುಧಾಕರ್ ಅವರು ಯಾಕೆ ಇಲ್ಲಿ ಇವ್ರನ್ನ ಕ್ಯಾಂಪೇನಿಂಗ್ ಕರೆಸಿದ್ದಾರೆ ಅಂತ ಎಲ್ಲ ಹುಡುಗರು ಹಾಳು ಹೋಗ್ತೀರಾ ಹುಷಾರಾಗಿರಿ ನಾನು ಅನ್ಕೊಂಡಿದ್ದೆ ದೀಪಿಕಾ ಅವ್ರನ್ನ ನೋಡಿದ್ರೆ ಬರೀ ಮಂಗಳೂರಿನವ್ರು ಮಾತ್ರ ಕರೀತಾರೆ ಅಂತ ಇಲ್ಲೂ ಕರೀತಾರಲ್ರಿ ಅನು ನನ್ನ ಬಹಳ ಆಪ್ತರು ನನಗೆ ಬಹಳ ಅಕ್ಕಮ್ಮನು ಬಹಳ ಬೇಕಾದವರು ಆಕ್ಚುಲಿ ಹೇಳಕ್ ಹೋದ್ರೆ ನಾನು ಚಿತ್ರರಂಗಕ್ಕೆ ಬರಕ್ಕಿಂತ ಮುಂಚೆ ಬಂದ್ರೆ ಆಕ್ಚುಲಿ ನಮ್ಮ ಹಿರಿಯ ನಟರು ಓಕೆ ನೋಡಕ್ಕೆ ನನ್ಕಿನ ಕುಳ್ಳಗಿರ್ಬೋದು ನನ್ಕಿನ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ದೊಡ್ಡವರು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ನನಗಂತೂ ಲೈಫ್ ಅಲ್ಲಿ 29 ಯಾವತ್ತೂ ದಾಟೇ ಇಲ್ಲ ನಾನು ದಾಟೋದು ಇಲ್ಲ ನಾನು ನೀವೇನಾರ ಆಗೋಗ್ಲಿ ನನಗೆ ಇವತ್ತಿಗೂ 19 20 ನಮಗೆ ತುಂಬಾ ಪ್ರೀತಿ ಇದೆ ಇವರೆಲ್ಲ ಸುಧಾಕರ್ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರಂದ್ರೆ ಅವರು ಸಂಪಾದಿಸಿರುವಂತ ಒಂದು ಸ್ನೇಹ ಜೀವಿಗಳು ಇವರೇ ಸುಧಾಕರ್ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಬಸವರಾಜ ಬೊಮ್ಮಾಯಿ ಅವರಿಗೆ ಯಡಿಯೂರಪ್ಪ ಮೋದಿ ಅವರಿಗೆ ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಈ ಕ್ಯಾಂಪೇನಿಂಗ್ ಮೂಲಕ ಎಂಟೈರ್ ತುಂಬಾ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಓಡಾಡ್ಕೊಂಡ್ ಬಂದೆ ಹೆಬ್ಬುಲ್ಲಿ ಆದ್ಮೇಲೆ ನಾನು ಯಾವ ರೋಡ್ ಶೋ ಮಾಡಿರಲಿಲ್ಲ ಬಟ್ ನನ್ನ ಎಲ್ಲಾ ಸ್ನೇಹಿತರನ್ನ ನೋಡಿ ತುಂಬಾ 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 ಖುಷಿ ಆಯ್ತು ನನಗೆ ನಿಮ್ಮನ್ನ ನನಗೆ ಕೊಟ್ಟಂತ ಕನ್ನಡಕ್ಕೆ ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ನಾನು ಸದಾ ಚಿರಋಣಿ ಅಂತ ಹೇಳ್ತಾ ಸುಧಾಕರ್ ಸರ್ ಈ ಜನ ನಿಮ್ಮನ್ನ ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ಇವ್ರನ್ನ ನೋಡ್ತಾ ಇದ್ರೆ ಹೇಳ್ಬೋದು ಇವ್ರು ಯಾರು ಕೈ ಹಿಡಿಯೋರೆ ಹೊತ್ತು ಕೈ ಬಿಡೋರಲ್ಲ ಸರ್ ಹುಷಾರಾಗಿರಿ ದೀಪಿಕಾ ಅವರ ಒಳ್ಳೇದಾಗಿ